ನಮಸ್ಕಾರ ನನ್ನ ಐತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ತುಂಬ ತುಂಬ ಖುಷಿಯಲ್ಲಿದ್ದೀನಿ ನಾನು ಯಾಕೆ ಅಂದರೆ ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬಂತು ಅದೆಲ್ಲರೂ ನಿಮ್ಮ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಇಂದ ನನಗೆ ಯೂಟ್ಯೂಬಿಂದ ಬಂದಿರೋದು ನೀವೆಲ್ಲರೂ ಇರೋದಕ್ಕೆ ನನಗೆ ಯೂಟ್ಯೂಬಿಂದ ದುಡ್ಡು ಕಳಿಸಿರೋದು ಹಾಗಾಗಿ ನನಗೆ ಪ್ರತಿಯೊಬ್ಬರು ಒಬ್ಬರೊಬ್ಬರು ಸಬ್ಸ್ಕ್ರೈಬರು ಒಬ್ಬರೊಬ್ಬರು ವ್ಯೂಸ್ಗೂ ತುಂಬ ಹೃದಯದ ಧನ್ಯವಾದಗಳು ನನಗೆ ತುಂಬ ಏನಾದರೂ ಜಾಸ್ತಿ ಪ್ರೀತಿಯಿಂದ ಹೇಳಿದ್ರೆ ಅಳು ಬಂದ್ಬಿಡುತ್ತೆ ಆದರೆ ಖುಷಿಯಿಂದ ಮಾಡಬೇಕು ಅಂತ ನಾನು ಅಳಲ್ಲ ಖುಷಿಗೂ ಅಳಲ್ಲ ದುಃಖಕ್ಕೂ ಅಳಲ್ಲ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇದೇ ಥರ ಇರಲಿ ಅಂತ ಕೇಳ್ಕೊಳ್ತೀನಿ ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬಂತು ಆದರೆ ಎಷ್ಟು ಬಂತು ಅಂತ ಹೇಳಬಾರ್ದು ಹಾಗಾಗಿ ನಾನು ಹೇಳ್ತಾ ಇಲ್ಲ ದಯವಿಟ್ಟು ಕ್ಷಮೆ ಇರಲಿ ಮತ್ತು ನಾನು ಈ ಚಾನಲ್ ಓಪನ್ ಮಾಡಿತ್ತು ಮಧ್ಯರಾತ್ರಿಲಿ ಬೆಣ್ಣೆ ಕೃಷ್ಣ ಅಂತ ಯಾಕಂದರೆ ನನ್ನ ಮೊಮ್ಮಕ್ಕಂದು ವೀಡಿಯೋಗಳು ಹಾಕಿ ಸುಮ್ಮನೆ ಬಿಡಬೇಕು ಅಂತ ಹೇಳಿ ಅಂದ್ಕೊಂಡು ನಾನು ಒಂದು ಚಾನಲ್ ಓಪನ್ ಮಾಡೋಣ ಒಂದು ಫೋಟೋಗಳೆಲ್ಲ ಅದರಲ್ಲಿ ಹಾಕೋಣ ಒಂದು ವೀಡಿಯೋಗಳೆಲ್ಲ ಅದ್ರಲ್ಲಿ ಹಾಕೋಣ ಯಾಕಂದರೆ ತುಂಬ ವೀಡಿಯೋಗಳು ಫೋಟೋ ಇದೆ ಅವನೂ ಕೃಷ್ಣಂದು ಹಾಕೋಣ ಅಂತ ಅಂದ್ಕೊಂಡೆ ಏನು ಚಾನಲ್ ಹೆಸ್ರಿಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ ಯೋಚನೆ ಮಾಡ್ತಾನೇ ಇದ್ದೆ ಮೂರು ದಿವಸದಿಂದ ಯೋಚನೆ ಮಾಡ್ತಿದ್ದೆ ಜನ್ವರಿ ಎಂಡಲ್ಲಿ ಅವಾಗ ಏನಿಸ್ತು ಮಧ್ಯರಾತ್ರಿಲಿ ಮಲಗಿದ್ದಾಗ ಏನೋ ಒಂಥರ ಕನಸು ಬಿದ್ದಂಗೆ ಆಗಿ ಎಚ್ಚರಾಗಿ ನೋಡಿದ್ರೆ ಒಂಥರ ನಿದ್ರೆ ಥರ ಮಂಪರು ಒಂಥರ ಅವಾಗ ನೋಡಿದ್ರೆ ಬೆಣ್ಣೆ ಕೃಷ್ಣ ನಾನು ನನ್ನ ಕೃಷ್ಣನ ಚನ್ನಪಟ್ಟಣದಲ್ಲಿರೋ ಅಪ್ರಮೇಯ ಸ್ವಾಮಿ ದೇವಸ್ಥಾನ ದೊಡ್ಡಮಳ್ಳೂರು ಅಲ್ಲಿ ದೇವ್ರ ಹತ್ರ ಹರಕೆ ಮಾಡ್ಕೊಂಡಿದ್ದು ನನಗೆ ಒಂದು ಪುಟ್ಟು ಕೃಷ್ಣ ಬೇಕು ನಮ್ಮ ಮನೆಗೆ ಅಂತ ಅಲ್ಲಿಂದ ಕೃಷ್ಣ ಬೆಣ್ಣೆ ಇಟ್ಕೊಂಡಿರೋದು ಅಂಬೆಗಾಲಿಟ್ಕೊಂಡು ಕೈಯಲ್ಲಿ ಬೆಣ್ಣೆ ಇಟ್ಕೊಂಡಿರೋದು ಅದೇ ಥರ ಕನಸು ಬಂತು ಹೆಂಗಂದ್ರೆ ಆ ದೇವರೇ ಬಂದು ಹೇಳಿದನೇನೋ ನನಗೆ ಅನ್ನೋ ಥರ ಆಯಿತು ಕೂಡಲೇ ನಾನು ಅಪ್ಲೋಡ್ ಮಾಡಿದೆ ಫೆಬ್ರವರಿ ಒಂದನೇ ತಾರೀಕೇನೋ ವಿಡಿಯೋ ಅಪ್ಲೋಡ್ ಮಾಡಿದೆ ಆಮೇಲೆ ಆರು ತಿಂಗಳು ಕೃಷ್ಣನ ತೋರಿಸ್ಬಾರ್ದು ಅಂತ ಆಯಿತು ನವೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ನಾನು ಕೃಷ್ಣ ಹುಟ್ಟಿರೋದು ಫೆಬ್ರವರಿ ಒಂದನೇ ತಾರೀಕು ನಾನು ಬೆಣ್ಣೆ ಕೃಷ್ಣ ವ್ಲಾಗು ಚಾನಲ್ ಓಪನ್ ಮಾಡಿತ್ತು ಆಮೇಲೆ ಅವನು ವೀಡಿಯೋಗಳು ತೋರಿಸೋದು ಬೇಡ ಅಂತ ಯಾವುದೋ ವೀಡಿಯೋ ಹಾಕ್ಕೊಂಡು ಬಂದೆ ನನಗೆ ನಿಮ್ಮ ನಿಜವಾಗ್ಲೂ ಹೇಳ್ತೀನಿ ನೀವೆಲ್ಲರೂ ಸಪೋರ್ಟಿಂದ ನಾನು ಇವತ್ತು ಈ ಮಟ್ಟಕ್ಕೆ ಬೆಳೆದಿರೋದು ಈ ಮ ಈ ದುಡ್ಡು ಎಣಿಸ್ಕೊಳ್ತಿರೋದು ನಿಮ್ಮೆಲ್ಲರೂ ಪ್ರೀತಿಯಿಂದ ಅದು ದುಡ್ಡಲ್ಲ ನಿಮ್ಮೆಲ್ಲರೂ ಪ್ರೀತಿ ನನ್ನ ಹತ್ರ ಯೂಟ್ಯೂಬ್ ಕೊಟ್ಟಿರೋದು ಪ್ರತಿಯೊಬ್ಬರದ್ದು ಪ್ರೀತಿಯನ್ನ ಕೂಡಿಸಿ ನನಗೆ ಅಮೌಂಟ್ ಕೊಟ್ಟಿರೋದು ಅಮೌಂಟ್ ಎಷ್ಟು ಅಂತ ಹೇಳಬಾರ್ದು ಯೂಟ್ಯೂಬ್ ರೂಲ್ಸ್ ಪ್ರಕಾರ ಹಾಗಾಗಿ ನಾನು ಹೇಳ್ತಾ ಇಲ್ಲ ಫೆಬ್ರವರಿ ಮಾರ್ಚ್ ಏಪ್ರಿಲು ಇವಾಗ ಮೇ ಮೇ ಎಂಡು ಇನ್ನೊಂದು ಮುಗಿಯುತ್ತೆ ನಾಲ್ಕು ತಿಂಗಳಿಗೆ ನಾನು ಯೂಟ್ಯೂಬಿಂದ ಪೇಮೆಂಟ್ ತೊಗೊಂಡಿದ್ದೀನಿ ಅಂದರೆ ಅದೆಲ್ಲ ನಿಮ್ಗಳೆಲ್ಲರೂ ಆಶೀರ್ವಾದ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ನಿಮ್ದು ಒಂದೊಂದು ಸಬ್ಸ್ಕ್ರೈಬರು ಒಂದೊಂದು ವ್ಯೂಸಿಂದ ನಾನು ದುಡ್ಡು ತೊಗೊಂಡಿರೋದು ಇದೇ ರೀತಿ ಮುಂದಕ್ಕೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಖಂಡಿತ ಸಪೋರ್ಟ್ ಮಾಡ್ತೀರಲ್ಲ ಯಾರ್ಯಾರು ಸಪೋರ್ಟ್ ಮಾಡ್ತೀರಾ ನನಗೆ ಕಮೆಂಟಲ್ಲಿ ಹೇಳಿ ನಮ್ಮ ಸಪೋರ್ಟ್ ಇದೆ ಅಂತ ಖಂಡಿತ ಹೇಳಿ ನನಗೆ ನಾನು ನಂಬ್ತೀನಿ ನಿಮ್ಮ ಸಪೋರ್ಟ್ ಇದೆ ಅನ್ನೋದನ್ನ ನಾನು ನಂಬ್ತೀನಿ ಮತ್ತು ನನಗೆ ಇಂಗ್ಲೀಷ್ ಬರೋಲ್ಲ ನನಗದು ಏನೋ ಗೂಗಲ್ ಆ್ಯಡ್ ಸೆನ್ಸು ಅದು ನಮ್ಮದು ಬ್ಯಾಂಕ್ ಅಕೌಂಟು ಅದೆಲ್ಲ ಕೊಡಬೇಕಿತ್ತು ನನಗದೆಲ್ಲ ಏನೂ ಗೊತ್ತಾಗ್ತಾ ಇರಲಿಲ್ಲ ಕೊನೆಗೆ ಅರುಣ ಅಂತ ಅರುಣ್ ಅಂತ ಹುಡುಗ ನನ್ನ ತಮ್ಮ ನಾನು ಮಗ ಎಲ್ಲ ರೀತಿಯಲ್ಲೂ ನಾನು ಬೆನ್ನಿಂದೆ ನಿಂತ್ಕೊಂಡು ನಾನಿದ್ದೀನಿ ಅಂತ ಹೇಳಿ ಅವನಿಗೆ ನನಗೆ ಪ್ರತಿಯೊಂದು ಹಂತದಲ್ಲೂ ನನಗೆ ಪೇಮೆಂಟ್ ಬಂದಿರೋದು ನನಗೆ ನೋಡೋಕೆ ಗೊತ್ತಿರಲಿಲ್ಲ ಪ್ರತಿಯೊಂದು ಹಂತದಲ್ಲೂ ನಾನು ಹಿಂದೆ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾನೆ ಅರುಣ್ ಅಂತ ತುಂಬ ಅಂದರೆ ತುಂಬ ಒಳ್ಳೆಯ ಹುಡುಗ ಅವನದು ಫೋನ್ ನಂಬರ್ನ ನಾನು ವೀಡಿಯೋದಲ್ಲಿ ಹಾಕಿರ್ತೀನಿ ನೋಡಿ ಯೂಟ್ಯೂಬಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ನಿಮಗೆ ಯಾವ ರೀತಿಲಾದರೂ ಪ್ರಾಬ್ಲಮ್ ಇರಲಿ ಅವನು ಸಾಲ್ವ್ ಮಾಡ್ತಾನೆ ಆಮೇಲೆ ಆಮೇಲೆ ಏನು ಗೊತ್ತಾಗ್ಲಿಲ್ಲ ಅಂತಂದ್ರೂ ಅವನು ನಿಮಗೆ ಮತ್ತು ಎಲ್ಲ ಪ್ರ ಪ್ರತಿಯೊಂದು ಯೂಟ್ಯೂಬ್ ಬಗ್ಗೆ ಮಾಡ್ತಾನೆ ಅವನು ದಯವಿಟ್ಟು ಅವನಿಗೆ ಯಾರಿಗಾದ್ರೂ ಬೇಕು ಅಂತಂದರೆ ಅವನ್ನ ಅವನ ಕಾಂಟ್ಯಾಕ್ಟ್ ಮಾಡಿ ಅರುಣ್ ಅಂತ ನಾನು ವೀಡಿಯೋದಲ್ಲಿ ನಂಬರ್ ಹಾಕ್ತೀನಿ ನಾನು ಬೆನ್ನಿಂದೆ ನಿಂತ್ಕೊಂಡು ನನಗೆ ಬೆಣ್ಣೆ ಕೃಷ್ಣ ವ್ಲಾಗಲ್ಲಿ ಬೆಣ್ಣೆ ಕೃಷ್ಣ ವ್ಲಾಗಲ್ಲಿ ನಾನು ಪ್ರತಿಯೊಂದು ಹಂತದಲ್ಲೂ ಸಪೋರ್ಟ್ ಮಾಡಿದ್ದು ಫೆಬ್ರವರಿ ಒಂದನೇ ತಾರೀಕಿಂದ ಮೇ ಇಪ್ಪತ್ತ್ಮೂರು ನನಗೆ ಮೇ ಇಪ್ಪತ್ತ್ಮೂರಕ್ಕೆ ಪೇಮೆಂಟ್ ಬಂದಿರೋದು ನಾನು ಇವಾಗ ರಾತ್ರಿ ನನಗೆ ಪೇಮೆಂಟ್ ಬಂತು ನಾನು ಹಾಗಾಗಿ ನೋಡಿ ಹನ್ನೆರಡು ಗಂಟೆಲಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾಳೆ ಅಪ್ಲೋಡ್ ಮಾಡಬೇಕು ಅಂತ ನಿಮಗೆ ಮೇ ಇಪ್ಪತ್ತ್ನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಈ ವಿಡಿಯೋ ಬರುತ್ತೆ ನೀವು ನೋಡ್ತೀರಾ ಮೇ ಇಪ್ಪತ್ತ್ಮೂರನೇ ತಾರೀಕು ತುಂಬ ಸಪೋರ್ಟ್ ಮಾಡಿದ್ದಾನೆ ಮುಂದಕ್ಕೂ ಅವನಿಗೆ ಅವನು ನನಗೆ ಸಪೋರ್ಟ್ ಮಾಡ್ತಾನೆ ಸಪೋರ್ಟ್ ಅಂದರೆ ನಾನು ಹೇಳಿದ್ದು ನನಗೆ ಏನೇನು ಗೂಗಲಲ್ಲಿ ಆರ್ಟ್ ಸೆನ್ಸು ಅದು ಇದು ಏನೇನು ಮಾಡಬೇಕು ಮತ್ತು ನನಗೇನಾದರೂ ಯೂಟ್ಯೂಬಲ್ಲಿ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ತಕ್ಷಣ ಅರುಣ ಏನೋ ಮಾಡೋದು ಅಂದಿದ್ದ ತಕ್ಷಣ ರಿಪ್ಲೈ ಮಾಡ್ತಾನೆ ಇಷ್ಟೇ ಬ್ಯುಸಿ ಇದ್ರೂ ರಿಪ್ಲೈ ಮಾಡ್ತಾನೆ ವಾಟ್ಸಪ್ ಮಾಡ್ತಾನೆ ಈಗ ಮಾಡಿ ಹಾಗೆ ಮಾಡಿ ಈ ಥರ ವ್ಯೂಸ್ ಬರುತ್ತೆ ಆ ಥರ ವ್ಯೂಸ್ ಬರುತ್ತೆ ಅಂತ ತುಂಬ ನನಗೆ ಗೈಡ್ ಮಾಡ್ತಿದ್ದಾನೆ ಥ್ಯಾಂಕ್ಸ್ ಕಣೋ ಅರುಣ ನನಗಿಂತ ಚಿಕ್ಕವನು ಕೈ ಮುಗೀಬಾರ್ದು ಅವನಿಗೆ ಇರಲಿ ಸಪೋರ್ಟ್ ಮಾಡ್ತಾ ಇದ್ದಾನೆ ಒಳ್ಳೆ ರೀತಿಲಿ ಕೈ ಮುಗಿತಾ ಇದ್ದೀನಿ ಅವನಿಗೆ ಮತ್ತೆ ಒಬ್ಬರು ಹೆಸ್ರು ಹೇಳಿದ್ರೆ ಒಬ್ರಿಗೆ ಬೇಜಾರಾಗುತ್ತೆ ಒಬ್ಬರಿಗೆ ತಪ್ಪಾಗುತ್ತೆ ನಾನು ಹೇಳಬಾರ್ದು ಪ್ರತಿಯೊಬ್ಬರು ನನಗೆ ಅಮ್ಮ ಅಂತಾರೆ ಅಕ್ಕ ಅಂತಾರೆ ನಂದು ಅಂತಾರೆ ಡಾರ್ಲಿಂಗ್ ಅಂತಾರೆ ನನಗೆ ಮೆಂಬರ್ಶಿಪ್ ತೊಗೊಂಡು ನನಗೆ ಈ ಹಂತಕ್ಕೆ ಬೆಳೆಸಿರೋರು ಯಾರ್ಯಾರು ಮೆಂಬರ್ಶಿಪ್ ತೊಗೊಂಡಿದ್ದೀರ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ತುಂಬ ತುಂಬ ಹೃದಯದ ಧನ್ಯವಾದಗಳು ಮೆಂಬರ್ಶಿಪ್ ತೊಗೊಂಡಿರೋರಿಗೆ ಪ್ರತಿಯೊಬ್ಬರು ಈ ಚಾನಲಲ್ಲಿ ಬೆಣ್ಣೆ ಕೃಷ್ಣ ಚಾನಲಲ್ಲಂತೂ ತುಂಬ ಜನ ಮೆಂಬರ್ಶಿಪ್ ತೊಗೊಂಡ್ರು ತುಂಬ ಅಂದರೆ ತುಂಬ ಜನ ಮೆಂಬರ್ಶಿಪ್ ತೊಗೊಂಡ್ರು ಹಾಗಾಗಿ ನನಗೆ ಬೇಗ ಅಮೌಂಟ್ ಬರೋಕ್ಕೆ ಸಾಧ್ಯ ಆಯಿತು ಎಲ್ರಿಗೂ ಹೇಳ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದ ನನಗೇನು ಹೇಳ್ಬೇಕಂತ ಅಷ್ಟು ಖುಷಿಯಾಗಿದ್ದೀನಿ ನಾನು ಯೂಟ್ಯೂಬ್ ಮಾಡಿ ನಾ ಯೂಟ್ಯೂಬ್ ಮಾಡಿ ನಾನು ಹತ್ತು ಹನ್ನೊಂದು ತಿಂಗಳಾಯ್ತು ಯೂಟ್ಯೂಬ್ಗೆ ನಾನು ಕಾಲಿಟ್ಕೊಂಡು ಬಂದು ಹನ್ನೊಂದು ತಿಂಗಳಾಯ್ತು ಜೂನ್ ಒಂಬತ್ತನೇ ತಾರೀಕು ನನಗೆ ನಂದಿನಿ ಕನ್ನಡ ಬ್ಲಾಗ್ ಶುರು ಮಾಡಿತ್ತು ಅದು ಆರು ತಿಂಗಳಿಗೆ ಮೋನೋ ಮಾಡಿದ್ರಿ ಇನ್ನೊಂದು ಜೇನುಗೂಡು ಬ್ಲಾಗ್ ಮಾಡಿದ್ರೆ ಅದು ಮೂರು ತಿಂಗಳಿಗೆ ಮೋನೋ ಮಾಡಿದ್ರಿ ಬೆಣ್ಣೆ ಕೃಷ್ಣ ಬ್ಲಾಗ್ ಬೆ ಕೃಷ್ಣ ನೀವು ಎಲ್ಲರೂ ಸೇರಿಕೊಂಡು ನನಗೆ ನಾಲ್ಕು ತಿಂಗಳಿಗೆ ದುಡ್ಡು ಬರೋ ಥರ ಮಾಡಿದ್ದೀರಾ ಎಲ್ರಿಗೂ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ಧನ್ಯವಾದಗಳು ಮತ್ತು ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನನಗೆ ಎಷ್ಟು ಅಮೌಂಟ್ ಬಂತು ಅಂತ ನಿಮ್ಮ ಹತ್ರ ಎಲ್ಲರತ್ರೂ ಹೇಳ್ಕೊಬೇಕು ಅಂತಲೇ ಆಸೆ ಆದರೆ ಯೂಟ್ಯೂಬು ರೂಲ್ಸ್ ಪ್ರಕಾರ ಹೇಳಬಾರ್ದು ಹಾಗಾಗಿ ಹೇಳ್ತಾ ಇಲ್ಲ ಯಾರೂ ಬೇಜಾರು ಮಾಡ್ಕೊಬೇಡಿ ಇದೇ ಥರ ಸಪೋರ್ಟ್ ಮಾಡಿ ಮತ್ತು ನಾನು ಫಸ್ಟಿಂದನೂ ಹೇಳಿದ್ದೆ ನಾನು ಯೂಟ್ಯೂಬಿಗೆ ಬಂದಿದ್ದು ಬರೋಕ್ಕಿಂತ ಮುಂಚೆನೇ ನಾನು ಅಂದ್ಕೊಂಡಿದ್ದೆ ಯಾವಾಗಾದರೂ ಪೇಮೆಂಟ್ ಬರಲಿ ಅದು ಒಂದು ವರ್ಷ ಎರಡು ವರ್ಷ ಯಾವಾಗಾದರೂ ಪೇಮೆಂಟ್ ಬರಲಿ ಪೇಮೆಂಟ್ ಏನು ಬಂದಿದೆ ಅದರಲ್ಲಿ ಅರ್ಧ ಅಮೌಂಟು ನಾನು ಅನಾಥಾಶ್ರಮಕ್ಕೆ ಸ್ವಲ್ಪ ಮತ್ತು ಏನಾದರೂ ಅದು ಒಳ್ಳೆ ಕಾರ್ಯಕ್ಕೆ ಇನ್ನು ಅರ್ಧ ಅಮೌಂಟ್ ನನಗೆ ಬೇಕು ಯಾಕಂದರೆ ನಾನು ಏನು ದೊಡ್ಡ ಶ್ರೀಮಂತೆ ಅಲ್ಲ ನಾನು ಇರೋದ್ರಲ್ಲಿ ನಿಮ್ಮೆಲ್ಲರೂ ಪ್ರೀತಿಲಿ ನನ್ನ ದೊಡ್ಡ ಶ್ರೀಮಂತೆ ಆದರೆ ಲಕ್ಷ್ಮಿ ಲಕ್ಷ್ಮಿ ವಿಷಯದಲ್ಲಿ ಅಷ್ಟು ಶ್ರೀಮಂತೆ ಅಲ್ಲ ನಾನು ಹಾಗಾಗಿ ಅರ್ಧ ಅಮೌಂಟ್ನ ನಾನು ಏನಾದರೂ ಈ ಥರ ಕೆಲಸಕ್ಕೆ ತೊಡ್ಕೊಳ್ಳೋಣ ಅಂತ ಇದ್ದೆ ಹಾಗಾಗಿ ನಾನು ಗೌಡ್ಗೆರೆಗೆ ಹೋಗಿದ್ದೆ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅಲ್ಲಿಗೆ ಹೋಗ್ಬಿಟ್ಟು ಬಂದ ಮೇಲೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದು ಐವತ್ತು ವರ್ಷ ಹೇಗಿರಬೇಕು ಐವತ್ತು ವರ್ಷದ್ದು ಬೀದಿ ಪಾಲು ಅಂತ ಬ ಹಾಕಿದ್ದೆ ಒಂದು ವಿಡಿಯೋ ಅದು ಎರಡು ಲಕ್ಷದ ಇಪ್ಪತ್ತು ಸಾವಿರ ಜನ ನೋಡಿದ್ದೀರಾ ಆ ದೇವಸ್ಥಾನಕ್ಕೆ ಕೋಟ್ ಬಂದಮೇಲೆ ನನಗೆ ಚಾಮುಂಡೇಶ್ವರಿ ಕೈ ಹಿಡ್ದಿತ್ತು ನನಗೆ ವ್ಯೂಸ್ ಬರೋಕ್ಕೆ ಶುರುವಾಗಿತ್ತು ಆವಾಗಲೇ ಅಂದ್ಕೊಂಡು ಬಂದಿದ್ದೆ ಅಮ್ಮ ನನ್ನ ಚಾನಲ್ನ ಎತ್ತರಕ್ಕೆ ತೊಗೊಂಡೋಗು ನೀನು ಒಂದು ದಿವಸದ್ದು ದಾಸೋಹಕ್ಕಲ್ಲಿ ದಾಸೋಹ ಅಂದರೆ ಅನ್ನದಾನಕ್ಕೆ ದಾಸೋಹಕ್ಕೆ ಎರಡೂವರೆ ಸಾವಿರ ರೂಪಾಯಿ ಅಂತ ಹಾಕಿದ್ರು ಅಲ್ಲಿ ಗಣೇಶಣ್ಣ ಅಂತ ಇದ್ದಾರೆ ಅವ್ರದ್ದೇ ಊಟದ ಇನ್ಚಾರ್ಜು ಅವ್ರು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ದೇವಸ್ಥಾನಕ್ಕೆ ಹೋದರೆ ಅವರು ಅವ್ರಿಗೆ ಹೇಳ್ಬಿಟ್ಟು ಬಂದಿದ್ದೆ ನಾನು ಗಣೇಶ ಅಣ್ಣ ನನಗೆ ಪೇಮೆಂಟ್ ಬಂದಿದ್ದ ತಕ್ಷಣ ನಾನು ಎರಡೂವರೆ ಸಾವಿರ ರೂಪಾಯಿ ದಾಸೋಹಕ್ಕೆ ಕೊಡ್ತೀನಿ ಗಣೇಶ ಅಣ್ಣ ಅಂದೆ ಅವರು ತುಂಬ ಖುಷಿ ಆಗೋದ್ರು ಫಸ್ಟ್ ಟೈಮಮ್ಮ ನಮಗೆ ಈ ಥರ ಕೊಡ್ತಾ ಇರೋದು ಅಂತ ಹೇಳಿದ್ರು ಇನ್ನೂ ನಾನು ಹೋಗಿಲ್ಲ ನಾನು ಕಾಶಿ ರಾಮೇಶ್ವರ ಆಗ್ರ ಅಯೋಧ್ಯೆಗೆಲ್ಲ ಇದ್ದೀನಿ ಹೋಗ್ಬಿಟ್ಟು ಬಂದ ಮೇಲೆ ನಾನು ಗೌಡ್ಗೆರೆಗೆ ಹೋಗ್ಬಿಟ್ಟು ಅಲ್ಲಿ ದಾಸೋಹಕ್ಕೆ ದುಡ್ಡು ಕೊಟ್ಬಿಟ್ಟು ಬರ್ತೀನಿ ಮತ್ತು ಅನಾಥಾಶ್ರಮ ಕೊಡೋಣ ಅಂದ್ಕೊಂಡೆ ಈಗೊಬ್ಬರು ಕಮೆಂಟ್ ಮಾಡಿದ್ದಾರೆ ನನಗೆ ಬೀದಿ ನಾಯಿಗಳ್ಗೆ ಊಟ ಕೊಡಿ ನೀವು ದುಡ್ಡು ಬಂದರೆ ಅಂತ ಹೇಳಿದ್ರು ಅವ್ರನ್ನ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ ಅನಾಥಾಶ್ರಮಗಿಂತ ಬೀದಿ ನಾಯಿಗಳು ಕೊಟ್ಟರೆ ಒಳ್ಳೇದಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು ಅದೆಲ್ಲ ಇವಾಗ ನಾನು ಏನು ಗೌಡ್ಗೆರೆ ದಾಸೋಹ ಇದ್ದೀನಿ ಅದ್ರ ಎಲ್ಲ ಅದಕ್ಕೆ ಇರೋದು ಮತ್ತು ಏನು ನಾನು ಬೀದಿನಾಯಿಗಳಾಗಲಿ ಮತ್ತು ಎಲ್ಲ ಅನಾಥಾಶ್ರಮಕ್ಕೆ ಕೊಡ್ತೀನಿ ಅದರದ್ದೆಲ್ಲ ಎಲ್ಲ ಪುಣ್ಯನೂ ನಿಮ್ಮೆಲ್ರಿಗೂ ಸೇರುತ್ತೆ ಯಾಕಂದರೆ ನಿಮ್ಮೆಲ್ಲರೂ ಸೇರಿರೋದು ದುಡ್ಡು ನನಗೆ ಬಂದಿರೋದು ನಿಮ್ಮೆಲ್ಲರೂ ಪ್ರೀತಿನ ಸೇರಿಸಿ ಯೂಟ್ಯೂಬರ್ ನೋಡಿ ನನಗೆ ಕೊಟ್ಟಿರೋದು ಹಾಗಾಗಿ ಗೌಡಿಗೆರೆ ಚಾಮುಂಡೇಶ್ವರಿ ಬಸ್ ಬಸಪ್ಪ ಅಲ್ಲಿರೋದು ಬಸಪ್ಪ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ನಾನು ಇಷ್ಟೇ ಇನ್ನೇನು ಗೊತ್ತಾಗ್ತಿಲ್ಲ ಮಾತಾಡೋದು ಬಿಟ್ಟರೆ ತುಂಬ ಮಾತಾಡ್ತೀನಿ ನಾನು ಇಷ್ಟೇ ಇನ್ನೇನು ಇಲ್ಲ ಯೂಟ್ಯೂಬ್ ಪೇಮೆಂಟ್ ಬಂತು ಇದೇ ಥರ ಬೆಳೆಸಿ ಹ್ಞೂ ತುಂಬ ಧನ್ಯವಾದಗಳು ನನಗೆ ಗೊತ್ತಾಗ್ತಿಲ್ಲ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲಿರಲಿ ಅಂತ ಕೇಳ್ಕೊಳ್ತೀನಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಎಲ್ರಿಗೂ ತುಂಬ ಇಷ್ಟಪಡ್ತೀನಿ ನಾನು ಲೈವಲ್ಲಿ ಬರೋರ್ನೆಲ್ಲ ಇಷ್ಟಪಡ್ತೀನಿ ನನ್ನ ವೀಡಿಯೋ ನೋಡೋರ್ನೆಲ್ಲ ಇಷ್ಟಪಡ್ತೀನಿ ದಯವಿಟ್ಟು ನಾನು ಇಷ್ಟಪಡಿ ನೀವು ನಾನು ಹಾಕೋ ವೀಡಿಯೋನೆಲ್ಲ ಇಷ್ಟಪಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದನ್ನು ನಾನು ಏನು ಹೇಳಬೇಕಾಗಿಲ್ಲ ಮಾಡ್ತಾ ಇದ್ದೀರಾ ಮಾಡ್ತೀರಾ ಮುಂದಕ್ಕೂ ಮಾಡ್ತೀರಾ ಅಂತ ಗೊತ್ತು ನನಗೆ ಧನ್ಯವಾದಗಳು ಥ್ಯಾಂಕ್ ಯು